ನಮ್ಮ ಬಟ್ಟೆ ಬರೆಗಳನ್ನು ಹೇಗೆ ಕಾಪಾಡಿಕೊಳ್ಳಬೇಕು, ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಉಪಯುಕ್ತ ಸಲಹೆಗಳನ್ನು ಈಗ ನೋಡೋಣ. ರೇಷ್ಮೆ ಸೀರೆಗಳನ್ನು ಮಡಚಿ ಇಡುವಾಗ ನಡುವೆ ನ್ಯೂಸ್ ಪೇಪರ್ ಇಟ್ಟು ಅದರಲ್ಲಿ ನ್ಯಾಪ್ತಲಿನ್ ಗುಳಿಗೆ ಅಥವಾ ಬೇವಿನ ಎಲೆಗಳನ್ನು ಇರಿಸುವುದನ್ನು ಮರೆಯಬೇಡಿ. ರೇಷ್ಮೆ ಬಟ್ಟೆಗಳನ್ನು ಒಗೆಯುವಾಗ ಸ್ಟ್ರಾಂಗ್ ಆದ ಸರ್ಫ್ ಎಕ್ಸೆಲ್, ರಿನ್, ಏರಿಯಲ್ ಇತ್ಯಾದಿ ವಾಷಿಂಗ್ ಪೌಡರ್ಗಳನ್ನು ಯಾವತ್ತೂ ಬಳಸಬೇಡಿ. ಮೈಗೆ ಹಚ್ಚುವ ಶಾಂಪೂವನ್ನು ಬಳಸಿ. ರೇಷ್ಮೆ ಬಟ್ಟೆಗಳನ್ನು ಜಾಸ್ತಿ ಹೊತ್ತು ನೀರಿನಲ್ಲಿ ನೆನೆ ಇಡಬಾರದು, ಬಣ್ಣ ಹೋಗುವ ಸಂಭವವಿರುತ್ತದೆ. ಮಳೆಗಾಲದಲ್ಲಿ ಕೆಸರು ಸಿಡಿದು ಕಲೆಗಳಾದಾಗ ಆಲೂಗಡ್ಡೆ ಬೇಯಿಸಿದ ನೀರಿನಲ್ಲಿ ನೆನೆ ಹಾಕಿ ಒಗೆದರೆ ಕಲೆಗಳು ಹೋಗುತ್ತವೆ. ಬಟ್ಟೆಗಳಿಗೆ ನೀಲಿ ಹಾಕುವಾಗ ತುಸು ಉಪ್ಪು ಬೆರೆಸಿದರೆ ಕಲೆಗಳು ಅಂಟಿಕೊಳ್ಳುವುದಿಲ್ಲ. ರೇಷ್ಮೆ ಬಟ್ಟೆಗಳಿಗೆ ಅಂಟುವಾಳಕಾಯಿ ರಸ ಹಾಕಿ ನೀರಿನಲ್ಲಿ ಅದ್ದಿ ಜಾಲಾಡಿಸುವುದರಿಂದ ಕೊಳೆ ನಿವಾರಣೆಯಾಗುತ್ತದೆ. ಸಾಧ್ಯವಾದರೆ ಹೆಚ್ಚು ಬೆಲೆ ಬಾಳುವ ರೇಷ್ಮೆ ಬಟ್ಟೆಗಳನ್ನು ವರ್ಷಕ್ಕೆ ಒಮ್ಮೆಯಾದರೂ ನಿಮ್ಮ ಪರಿಚಯದ ಒಳ್ಳೆಯ ಲಾಂಡ್ರಿಯಲ್ಲಿ ಡ್ರೈ ಕ್ಲೀನ್ ಮಾಡಿಸಿ. ಬಟ್ಟೆಗಳ ಮೇಲೆ ವೈನ್ ತುಳುಕಿದರೆ, ಕರವಸ್ತ್ರವನ್ನು ಸೋಡಾದಲ್ಲಿ ಅದ್ದಿ ಒರೆಸಿದರೆ ಕಲೆ ಹೋಗುತ್ತದೆ. ಕಾಟನ್ ಸೀರೆ ಮೇಲೆ ಚಹದ ಕಲೆ ಬಿದ್ದಿದ್ದರೆ, ಕುದಿಯುವ ನೀರಿನ ಆವಿಯ ಮೇಲೆ ಕಲೆಯಾಗಿರುವ ಭಾಗವನ್ನು ತುಸು ಹೊತ್ತು ಹಿಡಿದು ನಂತರ ಒಗೆದರೆ ಕಲೆ ಹೋಗುತ್ತದೆ. ಅಥವಾ ಗ್ಲಿಸರಿನ್ ಹಚ್ಚಿ ರಾತ್ರಿಯೆಲ್ಲ ನೆನೆಯಿಟ್ಟು ಬೆಳಿಗ್ಗೆ ಒಗೆಯುವುದರಿಂದ ಕಲೆಗಳು ಹೋಗುತ್ತವೆ. ಬಟ್ಟೆಗಳ ಮೇಲಿನ ಚಾಕ್ಲೇಟ್ ಕಲೆಯಾದರೆ, ಬೋರಾಕ್ಸ್ ಪುಡಿಯನ್ನು ಬಿಸಿ ನೀರಿನಲ್ಲಿ ಬೆರೆಸಿ ಅದರಲ್ಲಿ ಬಟ್ಟೆಗಳನ್ನು ನೆನೆಯಿಟ್ಟು ನಂತರ ನಿಧಾನವಾಗಿ ತಿಕ್ಕಿ ಕ್ಲೀನ್ ಮಾಡಬಹುದು. ಕಾಟನ್ ಬಟ್ಟೆಗಳ ಮೇಲೆ ವೈನ್ ಬಿದ್ದು ಕಲೆಯಾದಾಗ ಬಿಸಿ ನೀರಿನಲ್ಲಿ ಉಪ್ಪು ಹಾಕಿ ತಿಕ್ಕಿದರೆ ಕಲೆ ಹೋಗುತ್ತದೆ. ಇಸ್ತ್ರಿ ಮಾಡುವಾಗ ತಣ್ಣೀರು ಬದಲು ಉಗುರು ಬೆಚ್ಚಗಿನ ನೀರು ಬಳಸಬೇಕು. ರೇಷ್ಮೆ ಬಟ್ಟೆಗಳನ್ನು ಇಸ್ತ್ರಿ ಮಾಡುವಾಗ ಅವುಗಳ ಮೇಲೆ ನೀರು ಚುಮುಕಿಸಬಾರದು, ಹಾಗೆ ಮಾಡಿದರೆ ಕಲೆಗಳಾಗುತ್ತವೆ. ಬಟ್ಟೆಗಳ ಮೇಲೆ ಕಬ್ಬಿಣದ ತುಕ್ಕಿನ ಕಲೆಗಳಾದರೆ ಬಟ್ಟೆಗಳನ್ನು ಬಿಸಿ ನೀರಿನಲ್ಲಿ ಜಾಡಿಸಿ ನಿಂಬೆ ಹೋಳಿನಿಂದ ತಿಕ್ಕಿ ಮತ್ತೆ ಬಿಸಿ ನೀರಿನಲ್ಲಿ ಅದ್ದಿ ಜಾಡಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದುವರೆಗೂ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.